ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಎಲ್ರಿಗೂ ಬಹಳ ಖುಷಿ ಕೊಡುವಂತಹ ವಿಚಾರವನ್ನು ಹೇಳೋಣ. ಖುಷಿ ಕೊಡುವಂಥ ವಿಚಾರ ಅಂದರೆ ಏನು? ಎಲ್ಲರಿಗೂ ದೊಡ್ಡ ಸಮಸ್ಯೆ ಸ್ಥೂಲತೆ. ಈ ಸ್ಥೂಲತೆಯನ್ನು ನಿವಾರಿಸಿಕೊಳ್ಳೋದಕ್ಕೆ ಬೇಕಾದಷ್ಟು ಕಸರತ್ತನ್ನು ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇರುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಷ್ಟು ವರ್ಕೌಟ್ ಮಾಡಿದ್ರೂ ತೂಕ ಕಡಿಮೆ ಆಗಲ್ಲ, ಊಟ ಬಿಟ್ಟರೂ ತೂಕ ಕಡಿಮೆ ಆಗಲ್ಲ, ಏನೇನು ಮಾಡಿದ್ರೂ ತೂಕ ಕಡಿಮೆ ಆಗಲ್ಲ ಅನ್ನುವಂಥದ್ದು ತುಂಬ ಜನ ಬಂದಾಗ ಕೇಳ್ತಾ ಇರ್ತಾರೆ. ಹೇಗಾದರೂ ಮಾಡಿ ನಮಗೆ ತೂಕ ಇಳಿಸುವಂತಹ ಒಂದು ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕಾಗಿ ಈ ಪ್ರಯತ್ನ. ಹೌದು, ಮೊದಲು ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಚೆಕ್ ಮಾಡ್ಕೊಳ್ಳಿ, ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಮತ್ತೆ ಇವತ್ತು ನಾವು ಮಾಡುವಂತಹ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹೌದು, ಹಾಗಾದ್ರೆ ಈ ತೂಕ ಇಳಿಸ್ಕೊಳ್ಳೋಕ್ಕೆ ನಾವು ಏನನ್ನ ಹೇಳ್ತಾ ಇದ್ದೀವಿ ಗೊತ್ತಾ ನಿಮಗೆ? ನಾವು ಹೇಳುವ ಪದಾರ್ಥಗಳನ್ನು ಕೇಳಿದ್ರೆ ಅಯ್ಯೋ ಇದರಲ್ಲಿ ತೂಕ ಇಳಿಸ್ಕೊಳ್ಳೋಕೆ ಸಾಧ್ಯನಾ ಅಂತ ನಿಮಗನ್ಸತ್ತೆ. ಆದರೆ ಮಾಡಿ ನೋಡಿ, ಆಮೇಲೆ ಗೊತ್ತಾಗುತ್ತೆ. ಇದಕ್ಕೆ ಬೇಕಾಗುವ ಪದಾರ್ಥಗಳೇನೇನು? ಕ್ಯಾರೆಟು, ಕ್ಯಾಪ್ಸಿಕಮು, ಟೊಮ್ಯಾಟೊ, ಆ್ಯಪಲ್ಲು, ಓಟ್ಸು, ಮೊಸರು, ಜೇನು, ಒಂಚೂರು ಉಪ್ಪು, ಒಂದು ಚಿಟಿಕಿ ಕಾಳುಮೆಣಸು ಪುಡಿ. ಇಷ್ಟು ಪದಾರ್ಥ ಇದ್ದರೆ ಸಾಕು, ನಿಮ್ಮ ತೂಕವನ್ನು ಇಳಿಸ್ಕೊಳ್ಬಹುದು. ಮಾಡೋದು ಹೇಗೆ? ಅರ್ಧ ಆ್ಯಪಲ್ ತಗೊಳ್ಳಿ, ಒಂದು ಟೊಮೆಟೊ ತಗೊಳ್ಳಿ, ಅರ್ಧ ಕ್ಯಾಪ್ಸಿಕಮ್ ತಗೊಳ್ಳಿ, ಇದೆಲ್ಲವನ್ನು ಕೂಡ ಒಂದು ಅರ್ಧ ಕ್ಯಾರೆಟನ್ನು ತಗೊಳ್ಳಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೆಟೊ, ಆ್ಯಪಲ್ಲು ಎಲ್ಲವನ್ನು ರುಬ್ಬಿಕೊಳ್ಳಿ. ರುಬ್ಬಿದ್ದನ್ನು ಶೋಧಿಸೋದು ಬೇಡ, ಆ ರುಬ್ಬಿದ್ದಕ್ಕೇನೆ ಸ್ವಲ್ಪ ಓಟ್ಸನ್ನು ಹಾಕಿ, ಸ್ವಲ್ಪ ಚೂರು ಉಪ್ಪನ್ನು ಹಾಕಿ, ಒಂದು ಕಾಲು ಚಮಚದಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕಿ ಇಷ್ಟನ್ನು ಕೂಡ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ಇದಿಷ್ಟನ್ನು ಬಗ್ಗಿಸ್ಕೊಳ್ಳಿ. ಬಗ್ಗಿಸ್ಕೊಂಡು ಸೇವನೆ ಮಾಡುವಾಗ ಒಂದು ಚಮಚ ಮೊಸರನ್ನು ಹಾಕ್ಕೊಳ್ಳಿ, ಕಾಲು ಚಮಚ ಜೇನುತುಪ್ಪವನ್ನು ಹಾಕ್ಕೊಳ್ಳಿ, ಮಿಶ್ರಣ ಮಾಡ್ಕೊಳ್ಳಿ. ಇದಿಷ್ಟನ್ನು ಬೇಕಾದರೆ ಮಾಡಿ ಒಮ್ಮೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ವಾರಕ್ಕೊಮ್ಮೆ ಮಾಡ್ಕೊಳ್ಳಿ. ಈ ಮೊಸರು ಮತ್ತು ಜೇನು ಆವಾಗವಾಗಲೇ ಹಾಕ್ಕೊಂಡು ನೀವು ಸೇವನೆ ಮಾಡ್ಬೋದು. ಹೇಗೆ ಸೇವನೆ ಮಾಡೋದು? ಬೆಳಿಗ್ಗೆ ತಿಂಡಿಯ ಬದಲಿಗೆ ಒಂದು ಸಣ್ಣ ಬೌಲ್ನಷ್ಟು ಆಗಾಗಲೇ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ. ಎಲ್ಲನೂ ಕೂಡ ಆಗಲೇ ಫ್ರೆಶ್ ಆಗಿರುವಂಥ ತರಕಾರಿಗಳನ್ನ ಒಂದು ಅರ್ಧರ್ಧ ಕಟ್ ಮಾಡಿ ಹಾಕಿ ಆ ತರಕಾರಿ ಬೇಕಾದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡಿರಿ. ಅವತ್ತವತ್ತೇ ಬೆಳಿಗ್ಗೆ ಮಿಕ್ಸಿ ಜಾರ್ಗೆ ಹಾಕಿ ತಿರುಗಿಸಿ ಒಂಚೂರು ಮೊಸರು, ಉಪ್ಪು, ಕಾಳುಮೆಣಸಿನ ಪುಡಿ ಹಾಕಿ ಮಿಶ್ರಣ ಮಾಡಿ ರುಚಿಯಾಗಿರುತ್ತೆ, ತಿನ್ನಕ್ಕೂ ಹಿತವಾಗಿರುತ್ತೆ. ಇದನ್ನು ಸೇವನೆ ಮಾಡ್ತಾ ಬನ್ನಿ ಸತತವಾಗಿ ಒಂದು 3 ತಿಂಗಳ ಕಾಲ ಸೇವನೆ ಮಾಡಿ. 3 ತಿಂಗಳಾದ ಮೇಲೆ ನಿಮ್ಮ ತೂಕವನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಶುರು ಮಾಡೋಕ್ಕೆ ಮುಂಚೆನೂ ತೂಕ ಪರೀಕ್ಷೆ ಮಾಡ್ಕೊಳ್ಳಿ, ಮುಗಿದ ನಂತರನೂ ತೂಕ ಪರೀಕ್ಷೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ನಿಮ್ಮ ತೂಕದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನುವಂಥದ್ದು ಗೊತ್ತಾಗತ್ತೆ. ಆದರೆ ಇದಿಷ್ಟನ್ನೂ ತಿಂದ ಮೇಲೆ ಮತ್ತೆ ತಿಂಡಿನೂ ತಿನ್ಬಿಡ್ಬಾರ್ದು. ತಿಂಡಿಯ ಬದಲಿಗೆ ಆ ಜಾಗದಲ್ಲಿ ಇದನ್ನು ಒಂದು ಬೌಲಷ್ಟು ತಿನ್ನಬೇಕು ನೀವು. ಹಾಗಾಗಿ ಇದು ಮತ್ತೆ ತುಂಬ ಪೌಷ್ಟಿಕಾಂಶಗಳಿರುತ್ತೆ, ನಿಮಗೆ ಎನರ್ಜಿನೂ ತುಂಬ ಇರುತ್ತೆ, ಯಾವುದೇ ರೀತಿ ಎನರ್ಜಿ ಲಾಸ್ ಆಗೋದಿಲ್ಲ, ತಿಂಡಿ ತಿನ್ನಲ್ವಲ್ಲ ಅಂತ ಏನು ಯೋಚನೆ ಮಾಡಬೇಕಾಗಿಲ್ಲ. ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಶಕ್ತಿಯೂ ಉಳಿಯುತ್ತೆ, ತೂಕವೂ ಕಡಿಮೆ ಆಗುತ್ತೆ, ಫಿಲ್ಲಿಂಗ್ ಆಗಿರುತ್ತೆ, ಮೇಲೆ ಮೇಲೆ ಏನಾದ್ರು ತಿಂತಾನೇ ಇರಬೇಕು ಅನ್ನುವಂಥ ಹಂಬಲ ಕಡಿಮೆ ಆಗುತ್ತೆ. ಇದರಲ್ಲಿ ಓಟ್ಸ್ ಹಾಕಿದೀವಲ್ಲ, ಇದೊಂದು ಅದ್ಭುತವಾದಂಥದ್ದು. ಇದನ್ನು ಸೇವನೆ ಮಾಡೋದ್ರಿಂದ ತೂಕ ಇಳಿಸ್ಕೊಳ್ಳೋಕ್ಕೂ ಸಾಧ್ಯ, ಮಧುಮೇಹಿಗಳಿಗೆ ಕೂಡ ಇದು ಅತ್ಯಂತ ಶ್ರೇಷ್ಠ ಮಟ್ಟದ ಉಪಚಾರವಾಗಿರುತ್ತೆ. ಅವರು ಕೂಡ ಇದನ್ನು ಸೇವನೆಯನ್ನು ಮಾಡಬಹುದಾಗಿದೆ. ನರಮಂಡಲಕ್ಕೆ ಶಕ್ತಿಯನ್ನು ಕೊಡುತ್ತೆ. ಆ್ಯಪಲ್ ಹಾಕಿರೋದ್ರಿಂದ ಎಲ್ಲ ರೀತಿಯ ಪೋಷಕಾಂಶಗಳು ಇರುತ್ತೆ, ಹಾಗಾಗಿ ಶಕ್ತಿವರ್ಧಕವಾಗಿಯೂ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಟೊಮೆಟೊದಲ್ಲಿ ಕೂಡ ಒಂದು ಶಕ್ತಿದಾಯಕವಾದಂತಹ ಹಣ್ಣು ಅದು. ಅದು ಒಂದು ರೀತಿ ತೂಕ ಇಳಿಸ್ಕೊಳ್ಳೋಕ್ಕೆ ಕೂಡ ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿಗೆ ಮುಂಚೆ ಒಂದೊಂದು ಬರೀ ಹಸಿ ಟೊಮೆಟೊನ ತಿಂತಾ ಬಂದರೂ ಕೂಡ ತೂಕ ಕಡಿಮೆ ಆಗೋಗುತ್ತೆ, ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀವಿ. ಕ್ಯಾರೆಟು ಅಷ್ಟೇನೆ, ಉತ್ತಮ ಪೋಷಕಾಂಶಗಳಿರ್ತಕ್ಕಂಥದ್ದು, ನಾನೇ ಎಷ್ಟೋ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀವಿ. ಇವೆಲ್ಲವೂ ಸೇರಿಸಿ ಮಾಡಿರುವಂಥ ಈ ಒಂದು ಅದ್ಭುತವಾದಂತಹ ಉಪಚಾರ ತೂಕ ಇಳಿಸ್ಕೊಳ್ಳೋಕ್ಕೂ ಸಾಧ್ಯ, ಆರೋಗ್ಯ ಪೂರ್ಣವಾಗಿರೋದಕ್ಕೂ ಸಾಧ್ಯ, ಶಕ್ತಿದಾಯಕವೂ ಆಗಿರುತ್ತೆ. ಕೆಲವೊಮ್ಮೆ ಈ ತೂಕ ಇಳಿಸ್ಕೊಳ್ಳೋ ಸಂಭ್ರಮದಲ್ಲಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಇವರು ತೂಕ ಇಳಿಯೋ ಹೊತ್ತಿಗೆ ಶರೀರದಲ್ಲಿ ಶಕ್ತಿಯೂ ಕುಂದಿ ಹೋಗಿರುತ್ತೆ.
ಇದು ಆ ರೀತಿ ಎಲ್ಲವೂ ಆಗೋದಿಲ್ಲ. ಹಾಗಾಗಿ ಇದೊಂದು ಅದ್ಭುತವಾಗಿ ಇರತಕ್ಕಂತಹ ಔಷಧಿ. ಜೊತೆಗೆ ಇದು ಓಟ್ಸ್ ಹಾಕಿರೋದ್ರಿಂದ ಬೇರೆ ರೀತಿಯ ಅನುಕೂಲಗಳು ಕೂಡ ಆಗತ್ತೆ. ಮಧುಮೇಹಿಗಳಿಗೆ, ರಕ್ತದ ಒತ್ತಡ ಇರತಕ್ಕಂಥವ್ರಿಗೆ ಅದನ್ನ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯವಾಗ್ತಕ್ಕಂಥದ್ದು. ಹಾಗಾಗಿ ಬರೀ ತೂಕ ಇಳಿಯೋದಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯದಾಯಕವಾಗಿರುತ್ತೆ. ಇದರಲ್ಲಿ ನಾರಿನ ಅಂಶ ಯಥೇಚ್ಛವಾಗಿರೋದ್ರಿಂದ ಮಲಬದ್ಧತೆಯೂ ಆಗೋದಿಲ್ಲ. ಒಂದು ರೀತಿಯ ಒಳಗಡೆ ಆಗಲೇ ಉಳಿದು ಹೋಗಿರುವಂತಹ ತ್ಯಾಜ್ಯ ವಸ್ತುಗಳು ಕೂಡ ಸುಲಭವಾಗಿ ಆಚೆ ಹೋಗುತ್ತೆ. ಎಲ್ಲವೂ ಹಸಿಯಾಗಿದೆ. ಹಸಿ ತರಕಾರಿ ತಿನ್ನೋದೇ ಒಂದು ತೂಕ ಇಳಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಉಪಚಾರ. ಅಂಥದ್ರಲ್ಲಿ ನಾವು ಇದೆಲ್ಲವನ್ನು ಸೇರಿಸಿರೋದ್ರಿಂದ ಈ ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಹಾಕಿದ್ದೀವಿ. ಇದು ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ವಿಟಮಿನ್ ಕೆ ಅನ್ನುವ ಅಂಶ ಜಾಸ್ತಿ ಇದೆ. ಇದು ಶರೀರದಲ್ಲಿ ನಾವು ತಿಂದಂತಹ ಆಹಾರ ಎಲ್ಲವೂ ಕೂಡ ಹೀರಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾವು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವು ಮಕ್ಕಳು ಇರ್ತಾರೆ ಮನೆಯಲ್ಲಿ ಒಳ್ಳೊಳ್ಳೆ ಪದಾರ್ಥನೇ ತಿನ್ನಿಸ್ತಾ ಇರ್ತಾರೆ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಬರೀ ಒಳ್ಳೊಳ್ಳೆಯ ಪಾನೀಯಗಳನ್ನೇ ಕುಡಿಸ್ತಾ ಇರ್ತಾರೆ. ಆದರೆ ಮಾತ್ರ ಮಕ್ಕಳು ಊಟನೇ ಹಾಕಿಲ್ವೇನೋ ಅನ್ನಂಗೆ ಇರ್ತಾರೆ. ಸುಮಾರು ಜನ ಕೇಳ್ತಾರೆ ಎಷ್ಟು ಏನು ಕೊಟ್ಟರು ಏನು ದಪ್ಪಕ್ಕೂ ಆಗಲ್ಲ, ತುಂಬ ವೀಕ್ ಆಗಿದ್ದಾನೆ ಅಂತ. ಯಾಕೆ ಹೇಳಿ, ನಾವು ತಿನ್ನುವ ಆಹಾರ ಹೀರಿಕೊಳ್ಳುವಂತಹ ಶಕ್ತಿ, ಅದರಲ್ಲಿರ್ತಕ್ಕಂತಹ ಧಾತುವಿನ ಅಂಶವೆಲ್ಲವೂ ಕೂಡ ಹೀರಿಕೊಳ್ಳುವಂತಹ ಶಕ್ತಿ ಕೂಡ ಶರೀರಕ್ಕೆ ಬೇಕು. ಅದು ಯಾವುದರಿಂದ ಬರುತ್ತೆ? ವಿಟಮಿನ್ ಕೆ ಚೆನ್ನಾಗಿದ್ದಾಗ ಬರುತ್ತೆ. ಈ ನಮ್ಮ ದಪ್ಪ ಮೆಣಸಿನಕಾಯಿಯಲ್ಲಿ ವಿಟಮಿನ್ ಕೆ ನಮಗೆ ಅಧಿಕವಾಗಿ ಸಿಕ್ಕತ್ತೆ. ಅದನ್ನು ಹಾಕಿರೋದ್ರಿಂದ ಏನಾಗುತ್ತೆ, ನಾವು ತಿಂದಂತಹ ಆಹಾರದಿದ್ದು ಏನೇನು ಪದಾರ್ಥ ಹಾಕಿದ್ವಿ ಅದರಲ್ಲಿರುವಂತಹ ಉತ್ತಮವಾದ ಅಂಶವೆಲ್ಲವೂ ಕೂಡ ಶರೀರಕ್ಕೆ ತಲುಪೋದಕ್ಕೆ ಸಹಾಯವಾಗುತ್ತೆ. ಸುಮ್ಮನೆ ತಿಂದ್ರಾಗಲ್ಲ, ಸುಮ್ಮನೆ ಕೆಲವರು ತಿಂತಾರೆ, ಎಲ್ಲವನ್ನು ತಿಂತಿರ್ತಾರೆ, ಆದರೆ ಮಾತ್ರ ಸುಸ್ತು, ಅವರಿಗೆ ಶರೀರದಲ್ಲಿ ಚೈತನ್ಯವೇ ಇರೋದಿಲ್ಲ. ಆ ಥರ ಇದ್ದರೂ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ದಪ್ಪ ಮೆಣಸಿನ್ಕಾಯಿ ಯಾಕಪ್ಪ ಹಾಕ್ಕೊಟ್ರು ಅಂತ ನೀವು ಯೋಚನೆ ಮಾಡ್ತಿದ್ರಿ, ನಂಗೆ ಗೊತ್ತಾಯಿತು, ಅದಕ್ಕೆ ಅದನ್ನು ಹೇಳಿದ್ದೀನಿ. ಒಟ್ಟಾರೆ ಹೇಳುವಾಗ ಈ ಒಂದು ಅದ್ಭುತವಾದ ಬ್ರೇಕ್ಫಾಸ್ಟ್, ಇದನ್ನು ತಿಂಡಿಯ ಬದಲಿಗೆ ಇದನ್ನು ತಿಂತಾ ಬನ್ನಿ. ಆರೋಗ್ಯವೂ ವೃದ್ಧಿಸುತ್ತೆ, ತೂಕವೂ ಕಡಿಮೆ ಆಗುತ್ತೆ, ಶರೀರದಲ್ಲಿ ಲವಲವಿಕೆಯೂ ಹೆಚ್ಚಾಗತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.